ಈಗ ಕೇವಲ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಉಳಿದಿಲ್ಲ ವಿಶ್ವದೆಲ್ಲೆಡೆ ಪ್ಯಾನ್ ಇಂಡಿಯಾ ಸಿನಿಮಾ ಸದ್ದು ಮಾಡ್ತಾ ಇರೋದ್ರಿಂದ ಕೆಜಿಎಫ್ ಟು ಲೆವೆಲ್ ಬೇರೆ ಎಲ್ಲೋ ಹೋಗಿದೆ ಇನ್ನು ಹನ್ನೊಂದು ದಿನಗಳಲ್ಲಿ ಕೆಜಿಎಫ್ ಟು ಹಲವು ದಾಖಲೆಗಳನ್ನು ತನ್ನ ಹೆಸರಿಗೆ ಬರೆದುಕೊಂಡಿದೆ ಆದರೆ ಇಲ್ಲೊಂದು ದಾಖಲೆ ಮಾತ್ರ ಕನ್ನಡಿಗರಿಗೆ ತೀರಾ ವಿಶೇಷ ಅಂತ ಅನ್ನಿಸಿದೆ ಯಾಕಂದ್ರೆ ಕನ್ನಡ ಒಂದು ತಮಿಳುನಾಡಿನಲ್ಲಿ ದಾಖಲೆ ಗಳಿಕೆ ಮಾಡಿ ಎಲ್ಲರ ಹುಬ್ಬೇರಿಸಿದೆ ಟು ಹಿಂದಿ ಬೆಲ್ಟ್ನಲ್ಲಿ ಅಬ್ಬರಿಸಿ ಬೊಬ್ಬಿರಿತಾ ಇದೆ ಅದರಂತೆ ದಕ್ಷಿಣ ಭಾರತದಲ್ಲೂ ಬಾಯ್ ಹವಾ ಜೋರಾಗಿದೆ ಕನ್ನಡ ಹಾಗೂ ತೆಲುಗಿನಲ್ಲಿ ಕೆಜಿಎಫ್ ಟು ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡುತ್ತೆ ಎಂದು ಊಹೆ ಮಾಡಲಾಗಿತ್ತು ಅದರಂತೆ ಎರಡೂ ಭಾಷೆಯಲ್ಲೂ ನೂರು ಕೋಟಿ ಗಳಿಕೆ ಮಾಡಿದೆ ಆದರೆ ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಸಿನಿಮಾ ಬೀಸ್ಟ್ ಮುಂದೆ ಕೆಜಿಎಫ್ ಟು ಕಲೆಕ್ಷನ್ ಡಲ್ ಹೊಡಿಬಹುದು ಎಂಬ ಗೆಸ್ ಮಾಡಲಾಗಿತ್ತು ಆದರೆ ಆ ಲೆಕ್ಕಾಚಾರವೆಲ್ಲ ತಲೆ ಕೆಳಕಾಗಿದೆ ಕನ್ನಡ ಸಿನಿಮಾ ತಮಿಳುನಾಡಿನಲ್ಲಿ ದಾಖಲೆ ಗಳಿಕೆ ಮಾಡಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದೆ ದಪತಿ ವಿಜಯ್ ಸಿನಿಮಾದ ಮುಂದೆ ಕೆಜಿಎಫ್ ಟು ಕಲೆಕ್ಷನ್ ಹೆಚ್ಚೆಂದರೆ ಹತ್ತು ಕೋಟಿ ದಾಟಬಹುದು ಎಂದು ಊಹೆ ಮಾಡಲಾಗಿತ್ತು ಆದರೆ ಆ ಲೆಕ್ಕಾಚಾರವೆಲ್ಲ ತಲೆಕೆಳಗಾಗಿದೆ ಬಾಯ್ ತಮಿಳುನಾಡಿನಲ್ಲೂ ರಾಕ್ ಆಗಿದ್ದಾರೆ ಹನ್ನೆರಡು ದಿನಗಳಲ್ಲಿ ಬರೋಬ್ಬರಿ ಎಪ್ಪತ್ತೈದು ಕೋಟಿ ಗಳಿಕೆ ಮಾಡಿದೆ ಈ ಸಿನಿಮಾ ಕನ್ನಡ ಸಿನಿಮಾ ತಮಿಳುನಾಡಿನಲ್ಲಿ ಈ ಮಟ್ಟಿಗೆ ಕಲೆಕ್ಷನ್ ಮಾಡಿದ್ದೇ ಇಲ್ಲ ಸ್ಯಾಂಡಲ್ವುಡ್ ಮಟ್ಟಿಗೆ ಇದು ಒಂದು ವಿಶೇಷ ದಾಖಲೆಯೇ ಸರಿ ಟ್ರೇಡ್ ಅನಾಲಿಸ್ಟ್ ಮನೋಬಾಲ ವಿಜಯಬಾಲನ್ ಪ್ರಕಾರ ಕೆಜಿಎಫ್ ಟು ಹನ್ನೆರಡು ದಿನಗಳಲ್ಲಿ ಸುಮಾರು ಎಪ್ಪತ್ತಾರು ಪಾಯಿಂಟ್ ನಾಲ್ಕು ಎರಡು ಕೋಟಿ ಕಲೆಕ್ಷನ್ ಮಾಡಿದೆ ಕನ್ನಡದ ಪ್ಯಾನ್ ಇಂಡಿಯಾ ಸಿನಿಮಾ ಇದೇ ಮೊದಲ ಬಾರಿಗೆ ತಮಿಳುನಾಡಿನಲ್ಲಿ ಇತಿಹಾಸ ರಚಿಸಿದೆ ತಮಿಳುನಾಡಿನಲ್ಲಿ ತಮಿಳು ಸಿನಿಮಾಗಳ ಕಲೆಕ್ಷನ್ನಲ್ಲಿ ಇದೀಗ ಕೆಜಿಎಫ್ ಟು ಹಿಂದಿಕ್ಕಿದೆ ದಳಪತಿ ವಿಜಯ್ ಅಭಿನಯದ ಸಿನಿಮಾ ಒಂದು ದಿನ ಮುಂಚೆ ರಿಲೀಸ್ ಆಗಿದ್ರು ಬೀಸ್ಟ್ ಒಂಬತ್ತು ದಿನಗಳ ಒಟ್ಟು ಗಳಿಕೆ ಅರವತ್ತೊಂದು ಪಾಯಿಂಟ್ ಒಂದು ಏಳು ಕೋಟಿ ಆಗಿದ್ರೆ ಇತ್ತ ಕೆಜಿಎಫ್ ಟು ಎಂಟು ದಿನದಲ್ಲಿ ಅರವತ್ನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ಗಳಿಸಿದೆ